ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಕಲೀಮುಲ್ಲಾ, ನಿವೃತ್ತ ಶಿಕ್ಷಕ, ಮಂಡ್ಯ ಜಿಲ್ಲೆ ನಾಗಮಂಗಲ ನಮ್ಮೂರು. ಈ ದಿನ ನಾನು ಮಲಯಾಳಂ ಕವಿ ಬಶೀರ್ ರವರ ಒಂದು ಕಥೆಯನ್ನು ವಾಚನ ಮಾಡುತ್ತಿದ್ದೇನೆ. ಕೇರಳದ ವೈಕುಂಬಳಿಯ ತಲೆಯೋಲ ಪರಂಬ ಎಂಬ ಹಳ್ಳಿಯಲ್ಲಿ 1908ರಲ್ಲಿ ಹುಟ್ಟಿದ ಬಶೀರ್ ಮಲಯಾಳಂ ಭಾಷೆಯ ಅಗ್ರಮಾನ್ಯ ಕಥೆಗಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆ ಅನುಭವಿಸಿದವರು. ಇವರ ಆಯ್ದ 16 ಕಥೆಗಳನ್ನು ಶ್ರೀ ಗಂಗಾಧರಯ್ಯನವರು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಇಂದು ನಾನು ಓದುತ್ತಿರುವ ಕಥೆ ಇದೇ ಕಥಾ ಸಂಕಲನದ ಹೂಬಾಳೆ. ಇದು ಪುರುಷ ಪ್ರಾಧಾನ್ಯತೆಯನ್ನು ಬಿಂಬಿಸುವ ಕಥೆಯಾಗಿದ್ದರೂ ಬದುಕಿನಲ್ಲಿ ವಿವೇಚನೆ ಇಲ್ಲದಿದ್ದರೆ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಈ ಕಥೆ ಬಿಂಬಿಸುತ್ತದೆ. ಕಥೆ ಹೂಬಾಳೆ. ಈ ಹೂಬಾಳೆ ಹಣ್ಣಿನ ಕಥೆನ ನಾನು ಬರೆಯುತ್ತಿರಲಿಲ್ಲ. ನನಗೆ ಇಷ್ಟವಿಲ್ಲದಿದ್ದುದೇ ಅದಕ್ಕೆ ಕಾರಣ. ನಾ ಇದನ್ನು ಬರೀತಿರೋದು ಅಬ್ದುಲ್ ಖಾದರ್ ಸಾಹೇಬರು ಬರೀಬೇಕು ಅಂತ ಕೇಳಿಕೊಂಡಿದ್ದಕ್ಕೆ. ಅವರಿಗೆ ಇದರಲ್ಲಿ ಅದೇನೋ ನೀತಿ ಇದೆಯಂತೆ. ಇದು ಅವರ ಹೆಂಡತಿ ಜಮೀಲಾ ಬೀಬಿಗೆ ಸಂಬಂಧಿಸಿದ್ದು. ಜಮೀಲಾ ಬೀಬಿ ಬಿಎ ಡಿಗ್ರಿ ಪಾಸು ಮಾಡಿದವರು. ಅಬ್ದುಲ್ ಖಾದರ್ ಸಾಹೇಬರು ಸ್ಕೂಲಿನ ಕೊನೆಯ ತರಗತಿಯವರಿಗೆ ಮಾತ್ರ ಓದಿದ್ದು. ಸಂಪ್ರದಾಯದ ದೃಷ್ಟಿಯಲ್ಲಿ ಅಂಥವನು ಡಿಗ್ರಿ ಮಾಡಿಕೊಂಡಿರೋ ಹೆಣ್ಣನ್ನ ಮದುವೆ ಆಗೋದು ಸರಿಯೇನು? ಆದರೆ ಖಾದರ್ ಸಾಹೇಬರು ತುಂಬಾ ಹೆಮ್ಮೆಯಿಂದ ಕೊಚ್ಚಿಕೋತಾರೆ. ತಾವು ಯುದ್ಧದಲ್ಲಿ ಹೋರಾಡೋ ರೀತಿಯಲ್ಲಿ ಹೋರಾಡಿ ಹೆಂಡತಿನ ಪಡ್ಕೊಂಡವರಂತೆ. ಹಿಂದಿನ ಕಾಲದಲ್ಲಿ ಗಂಡಸರು ಹೆಂಗಸರನ್ನು ಕದ್ದೊಯ್ಯುತ್ತಿದ್ದರು, ಅವರಿಗೆ ಅವಮಾನಕರ ಶಿಕ್ಷೆಗಳನ್ನು ಕೊಡುತ್ತಿದ್ದರು. ಸಾಲದೆಂಬಂತೆ ಒತ್ತಾಯದಿಂದ ಹೆಂಗಸರನ್ನು ತಮ್ಮ ಹದ್ದುಬಸ್ತಿನಲ್ಲಿಟ್ಟುಕೊಳ್ಳುತ್ತಿದ್ದರು. ಆದರೆ ಖಾದರ್ ಸಾಹೇಬರು ಸಭ್ಯರಾಗಿದ್ದರಿಂದ ಅಂಥ ಯಾವ ಉಪಾಯಗಳನ್ನು ಆಶ್ರಯಿಸುವ ಅಗತ್ಯವಿರಲಿಲ್ಲ. ತುಂಬಾ ಪಗಡದಸ್ತುದವರೆಂದು ಇಡೀ ಹಳ್ಳಿಯಿಂದ ಗುರುತಿಸಲ್ಪಟ್ಟಿದ್ದರು. ಜೊತೆಗೆ ಜಾಣ ಫುಟ್ಬಾಲ್ ಆಟಗಾರರು, ಅಲ್ಲಿನ ಬೀಡಿ ಕಾರ್ಮಿಕರ ಸಂಘದ ಕಾರ್ಯದರ್ಶಿಯೂ ಆಗಿದ್ದರು. ಅವರೇ ಹೇಳುವಂತೆ ಅವರು ಮತ್ತು ಜಮೀಲಾ ಬೀಬಿ ಒಂದೇ ಸ್ಕೂಲಿನಲ್ಲಿ ಓದಿದ್ದರಂತೆ. ಹಾಗೂ ಅದಕ್ಕೂ ಮುಂಚಿನಿಂದಲೇ ಜಮೀಲಾ ಬೀಬಿಯನ್ನು ಬಲು ಹಚ್ಚಿಕೊಂಡಿದ್ದರಂತೆ. ಜಮೀಲಾ ಬೀಬಿ ಮಾತ್ರ ಇದೆಲ್ಲ ಪೂರ ರೀಲು ಅಂತಾರೆ. ಜಮೀಲಾ ಬೀಬಿ ಬಿಎ ಡಿಗ್ರಿಯನ್ನು ಪಾಸು ಮಾಡಿದ್ದರು ಅಂತಲೇ ಇಟ್ಕೊಳ್ಳುವ. ಬಿಡಿ ಫ್ಯಾಕ್ಟರಿಯಿಂದ ಅವರಪ್ಪನಿಗೆ ಹರಿದು ಬರುತ್ತಿದ್ದ ಹಣದ ದೆಸೆಯಿಂದಾಗಿ ಮೆರೆದಿದ್ದು ತುಂಬಾ ನಾಜೂಕಿನ ಹೆಣ್ಣಾಗಿ, ಅಲ್ಲಿನ ಪ್ರೀತಿ ಮಾಡಲು ಅರ್ಹತೆ ಇದ್ದ ಎಲ್ಲಾ ಗಂಡಸರು ಅವರ ಪ್ರೀತಿಗಾಗಿ ಹಂಬಲಿಸಿದ್ದರು. ಹಳ್ಳಿಯ ಹವ್ಯಾಸಿ ಕವಿಗಳು ಅಷ್ಟೋ ಇಷ್ಟೋ ತಮ್ಮ ಕೈಯಿಂದ ಎಷ್ಟು ಕವಿತೆಗಳನ್ನು ಗೀಚಬಹುದೋ ಅಷ್ಟನ್ನು ಗೀಚಿಕೊಂಡು ಜಮೀಲಾ ಬೀಬಿಗಾಗಿ ಮಹಾಕಾವ್ಯ ಬರೆದವರಂತೆ ಗಿರಿಕಿ ಹೊಡೆಯುತ್ತಿದ್ದರು. ಜಮೀಲಾ ಬೀಬಿ ಹೃದಯವನ್ನು ಕದಿಯಲು ಪಡ್ಡೆ ಹುಡುಗರ ದಂಡು ಸದಾ ಸಾಲಾಗಿ ನಿಂತಿರುತ್ತಿತ್ತು. ಆದರೆ ಯಾವಾಗಲೂ ಅವರ ಪ್ರೀತಿಗಾಗಿ ಕ್ಯೂ ಇರುತ್ತಿತ್ತು. ಖಾದರ್ ಸಾಹೇಬರು ಯಾವತ್ತೂ ಆ ಕ್ಯೂನಲ್ಲಿ ಇರಲಿಲ್ಲ. ಅವರು ಕವಿತೆಗಳನ್ನು ಅಥವಾ ಲವ್ ಲೆಟರ್ಗಳನ್ನು ಬರೆಯಲು ಪ್ರಯತ್ನಿಸಲೇ ಇಲ್ಲ. ಅವರು ಹೇಳ್ತಾರೆ, ಅವರಿಗೆ ಬರೀಬೇಕು ಅಂತ ಅನಿಸಿದ್ದರೂ ಬರೆಯೋದೇ ಹೇಗೆ ಅಂತ ಗೊತ್ತಿರಲಿಲ್ವಂತೆ. ಆದರೆ ಜಮೀಲಾ ಬೀಬಿ ಹೇಳ್ತಾರೆ, ಖಾದರ್ ಸಾಹೇಬರು ಅವರಿಗಾಗಿ ಕವಿತೆಯೊಂದನ್ನು ಬರೆದಿದ್ದರು ಅಂತ. ಖಾದರ್ ಸಾಹೇಬರು ಇದನ್ನು ಬಿಲ್ಕುಲ್ ಸುಳ್ಳು ಅಂತಾರೆ. ಅವರ ಪ್ರಕಾರ ಅವರು ಮಾಡಿದ್ದಿಷ್ಟು. ಒಂದು ದಿನ ಜಮೀಲಾ ಹಳ್ಳಿಯ ಬೀದಿಯೊಂದರಲ್ಲಿ ಬರುತ್ತಿದ್ದಾಗ ಅವರನ್ನು ನಿಲ್ಲಿಸಿ ಕೇಳಿದ್ದರಂತೆ, ನಿನ್ನ ಹೆಸರು ಜಮೀಲಾ ಸರಿ ತಾನೆ? ಜಮೀಲಾ ಅದಕ್ಕೆ 3 ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ಆ ಹಳ್ಳಿಲಿ ಜಮೀಲಾಗೆ ಗೊತ್ತಿಲ್ಲದ ಯಾವ ಗಂಡಸು ತಾನೇ ಇದ್ದ? ಘನ ಗಾಂಭೀರ್ಯ ಪೋಸು ಕೊಟ್ಟು
ನಯ ನಾಜೂಕಿನ ಬಿಂಕವ ಮೈಮೇಲೆ ಬರೆಸಿಕೊಂಡು ಕೇಳಿದ್ದರು. ಒಂದು ಪಕ್ಷ ಅದೇ ಆಗಿದ್ದರೆ ಏನೀಗ? ಖಾದರ್ ಸಾಬರು ನಕ್ಕಿದರು ತುಂಬಾ ಮೋಹಕವಾಗಿ. ಜಮೀಲ ಅವರ ನಗುವಿನ ಬಗ್ಗೆ ಕೇಳುವುದಲ್ಲದೆ ನೋಡಿಯೂ ಇದ್ದರು ಈ ಹಿಂದೆ. ಆದವರಿಗೆ ಇಷ್ಟ ಕೂಡ ಆಗಿತ್ತು. ಆದರೆ ಅವರ ಅಸಹ್ಯ ಹುಟ್ಟಿಸೋ ಆ ಭಂಗಿ, ಗಾತ್ರದಲ್ಲಿ ತನಗಿಂತ ದಿಮ್ಮಾಗಿದ್ದರೂ ಸಹ ಜಮೀಲ ಅದಕ್ಕೆ ಜಪ್ಪಯ್ಯ ಅನ್ನಲಿಲ್ಲ. ಏನು ಬೇಕು ನಿನಗೆ? ಓಹ್, ಅಂಥ ಘನವಾದದ್ದೇನಲ್ಲ ಖಾದರ್ ಅಂದರು. ನಿನ್ನ ಅಪ್ಪನ ಫ್ಯಾಕ್ಟರಿಯಲ್ಲಿ 120 ಜನ ಇದ್ದಾರೆ. ನಾನು ಅವರ ಸಂಘದ ಕಾರ್ಯದರ್ಶಿ. ಹೆಸರು ಅಬ್ದುಲ್ ಖಾದರ್. ತುಂಬಾ ಒಳ್ಳೇದು. ನಾನು ನಿನ್ನ ಬಗ್ಗೆ ಕೇಳಿದ್ದೆ. ಈ ಹಳ್ಳಿ ಗೂಳಿ ಅಂತ ಜಮೀಲಾಳ ಉತ್ತರ. ಬೀಡಿ ಕೆಲಸಗಾರರೆಲ್ಲ ಮುಷ್ಕರ ಹೂಡಬೇಕಂತ ಯೋಚಿಸ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊಂಡು ನಿಮ್ಮ ಫ್ಯಾಕ್ಟರಿನ ಮುಚ್ಚಿಸಿಬಿಡ್ತೀವಿ. ಇದನ್ನ ನನಗ್ಯಾಕೆ ಹೇಳ್ತಿರೋದು? ಹೋಗಿ ನನ್ನ ಅಪ್ಪನಿಗೆ ಹೇಳು. ನಾನು ನಿಮ್ಗೆ ಹೇಳ್ತಾ ಇರೋದ್ರಲ್ಲೂ ಒಂದು ಕಾರಣ ಇದೆ ಜಮೀಲಾ ಬೀಬಿಯವರೇ. ಏನದು? ನಾನು ನಿನ್ನ ಪ್ರೀತಿಸ್ತೀನಿ. ಜಮೀಲಾ ಒಳಗೆ ತೃಪ್ತಿಯ ರೋಮಾಂಚನವಾದರೂ ಹೇಗಾದರೂ ಮಾಡಿ ಖಾದರ್ಗೆ ಅವಮಾನ ಮಾಡಬೇಕು ಅನ್ನೋದು ಹುಟ್ಟಿತು. ಅದಕ್ಕಾಗಿ ಜಮೀಲಾ ನಕ್ಕಳು, ವ್ಯಂಗ್ಯ ನಗು. ಅದು ಒಳ್ಳೆಯದು. ಈ ಹಳ್ಳಿಯಲ್ಲಿ ಮತ್ತೇನಾದರೂ ವಿಶೇಷ ಇದೆಯಾ? ಜಮೀಲಾ ಕೇಳಿದಳು. ಅಂಥ ಪ್ರಶ್ನೆ ಪ್ರೀತಿಗಾಗಿ ಕಾತರಿಸುತ್ತಾ ಕ್ಯೂನಲ್ಲಿ ನಿಂತಿರುತ್ತಿದ್ದ ಯಾವನೇ ಸಾಮಾನ್ಯ ಹುಡುಗನನ್ನ ದಂಗುಬಡಿಸುತ್ತಿತ್ತು. ಆದರೆ ಖಾದರ್ ಅದನ್ನು ಸವಾಲಿನ ರೀತಿಯಲ್ಲಿ ಸ್ವೀಕರಿಸಿ ಉತ್ತರಿಸಿದರು. ಜಮೀಲಾ, ನೀನು ನನ್ನ ಮದುವೆ ಆಗೋದಿದ್ರೆ? ಜಮೀಲಾಳು ಅದನ್ನು ಸವಾಲಿನಂತೆ ತಗೊಂಡು, ನಾ ನಿನ್ನ ಮದುವೆ ಆಗೋಲ್ಲ ಅಂದ್ರೆ ಏನ್ ಮಾಡೋ ಹಾಗಿದ್ಯಾ? ನನ್ನಷ್ಟಕ್ಕೆ ನಾನ್ ನೇಣ್ ಹಾಕೊಳ್ತೀನಿ. ಖಾದರ್ ಹಾಗಂತ ಅಂದುಕೊಂಡರೂ ಆಡಲಿಲ್ಲ. ಬದಲಾಗಿ, ನಿನ್ನ ಮೈಯ ಒಂದೊಂದು ಮೂಳೆನು ಮುರಿತೀನಿ ಅಂದರು. ತಿರುಗಿ ಜಮೀಲಾ ಏನು ಆಡಲಿಲ್ಲ. ಅಬ್ದುಲ್ ಖಾದರ್ ಸಾಬರು ಮುಂದುವರೆದರು. ಜಮೀಲಾ, ನನ್ನ ಬದುಕನ್ನ ವಸಕಿ ಹಾಕಬೇಡ. ನಾ ನೀನು ತೊಟ್ಟಿರೋ ಬಟ್ಟೆನ, ನಿನ್ನ ಮೈಯ ಒಂದೊಂದು ಇಂಚನ್ನ ಅಷ್ಟೇ ಯಾಕೆ, ನೀ ಮೆಟ್ಟುವ ನೆಲವನ್ನ, ಬೀದಿಗಳನ್ನ ಇನ್ನಿಲ್ಲದಂತೆ ಪ್ರೀತಿಸ್ತೀನಿ. ಜಮೀಲಾಳ ಎದೆಳೆಗೆ ಸಂತಸ ಸಂಪಾಗಿ ಉಕ್ಕಿತು. ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳಬಹುದೇ? ಅದನ್ನ ಹೇಗಂತ ಹೇಳೋದು? ಅವಳು ಕೇಳಿದಳು. ಹಾದಿಲಿ ಹೋಗುವ ಹೆಣ್ಣುಗಳನ್ನೆಲ್ಲ ತಡೆದು ನಿಲ್ಲಿಸಿ ಹೀಗೆ ಮಾತಾಡೋದು ನಿನಗೆ ರೂಢಿಯಾಗಿರೋ ರೋಗವೇನು? ಇಲ್ಲ ಜಮೀಲಾ, ಖಂಡಿತ ಇಲ್ಲ. ನಿನ್ನ ಬಿಟ್ಟು ಮತ್ತಾವ ಹೆಂಗಸಂದಿಗೂ ನಾ ಮಾತಾಡಿಲ್ಲ. ಅಷ್ಟೇ ಏಕೆ, ಕತ್ತೆತ್ತಿ ಕೂಡ ನೋಡಿಲ್ಲ. ಮೊಟ್ಟ ಮೊದಲ ಬಾರಿಗೆ ನೀನೇ ನನ್ನ ಕಣ್ತುಂಬ ತುಂಬಿಕೊಂಡವಳು. ಜಮೀಲಾ ಕೊಂಚ ಗತ್ತು ಗಾಂಭೀರ್ಯ ಬಿತ್ತೋ ಯತ್ನದಲ್ಲಿ, ಮತ್ತೆ ಇನ್ನೇನು ಇದೆ ಅಂದಳು. ನಾನು ಮತ್ತು ನೀನು, ನಾವಿರುವುದೇ ನಮಗಿಬ್ಬರಿಗಾಗಿ. ಓಹ್, ತುಂಬಾ ಒಳ್ಳೆಯದು ಅನ್ನುತ್ತ ಜಮೀಲಾ ಅಲ್ಲಿಂದ ಜಾರಿದಳು. ನಂತರ ಯುದ್ಧವೇ ನಡೆಯಿತು. ಎರಡೂ ಮನೆಯವರು ಈ ಸಂಬಂಧವನ್ನು ಖಡಾಖಂಡಿತವಾಗಿ ವಿರೋಧಿಸಿದರು. ಜನರು ಅವರ ಕೂಡುವಿಕೆಗೆ ವಿರುದ್ಧ ನಿಂತರು. ತುಂಬಾ ತಿಕ್ಕಾಟವಿತ್ತು. ಸುಖ ಸುಮ್ಮನೆ ಕಥೆಯನ್ನೇ ಕೇಳಿಲಿ. ಕೊನೆಗೆ ಅಬ್ದುಲ್ ಖಾದರ್ ಸಾಬರು ಮತ್ತು ಜಮೀಲಾ ಬೀಬಿಯವರು ಮದುವೆಯಾಗಿ ಈ ಹೂಬಾಳೆ ಹಣ್ಣಿನ ಘಟನೆ ನಡೆಯುವವರಿಗೂ ತುಂಬಾ ಖುಷಿಯಿಂದ ಬದುಕಿದ್ದರು. ಸಾಯಂಕಾಲ 5:30 ಸಮಯ. ಮುಂಗಾರು ಮಳೆಗಾಲದ ಕಾಲ. ಬಿಸಿಲು ಮತ್ತು ಮಳೆಗಳು ಒಂದಕ್ಕೊಂದು ಹೇಳದೆ ಕೇಳದೆ ಜಡಿಯುತ್ತಿವೆ. ದಿನವೂ ನದಿಗಳು ಉಕ್ಕಿ ಹರಿಯುತ್ತಿವೆ. ಖಾದರ್ ಸಾಬರಿಗೆ ನೆರೆಯ ನೀರನ್ನು ನೋಡುವ ತವಕದೊಂದಿಗೆ ಮಿಂದು ಬರುವ ಆಸೆಯೂ ಆಯಿತು. ನಡುವಿಗೊಂದು ಟವಲ್ ಅನ್ನು ಸುತ್ತಿಕೊಂಡು ಇನ್ನೇನು ಮನೆಯಿಂದ ಹೊರಬೀಳಬೇಕೆನ್ನುವಷ್ಟರಲ್ಲಿ ಬಾಗಿಲ ಬಳಿ ಬಂದು ಜಮೀಲಾ ಕೂಗಿದಳು. ಕೇಳ್ತಾ? ಖಾದರ್ ತಮ್ಮೊಳಗೆ ಅಂದುಕೊಂಡರು. ನಾನು ಹೊರಗೆ ಹೋಗ್ತಾ ಇರೋದ್ರಿಂದ ಹೋಗೋದಿಕ್ಕೆ ಮುಂಚೆ ಶರ್ಟ್ ಹಾಕೊಳ್ಬೇಕು ಅನ್ನೋದಿರಬಹುದು ಅವಳ ಆಸೆ ಅಂತ.
ಅವರಿಬ್ಬರು ಮದುವೆಯಾಗಿ ಸಂಸಾರ ಹೂಡಿದ ನಂತರ ಜಮೀಲಾ ಬೀಬಿ ಅಬ್ದುಲ್ ಖಾದರ್ ಸಾಬರ ನಡೆ ನುಡಿಗಳ ಮೇಲೆಲ್ಲ ಕಡಿವಾಣ ಹಾಕಲಾರಂಭಿಸಿದ್ದಳು. ಖಾದರ್ ಸಾಬರು ನಾಜೂಕಾಗಿ ಬಟ್ಟೆ ಹಾಕಬೇಕು, ನೀಟಾಗಿ ಡ್ರೆಸ್ ಮಾಡಿಕೊಂಡರೆ ಮಾತ್ರ ಅವರು ಹೊರಗೆ ಹೋಗಬಹುದಿತ್ತು. ಅವರ ವರ್ತನೆಯಲ್ಲಿ ಘನತೆ ಗಾಂಭೀರ್ಯಗಳು ತುಂಬಿರಬೇಕು. ಕೆಲಸಕ್ಕೆ ಬಾರದವರು, ರೌಡಿಗಳು ಮುಂತಾದ ತಮ್ಮ ಗತಕಾಲದ ಗೆಳೆಯರೊಂದಿಗೆ ರಸ್ತೆಯಲ್ಲಿ ನಿಂತು ಹರಟಬಾರದು. ಬಿಡಿ ಕಟ್ಟುವವರು, ಹುಚ್ಚು ಕವಿಗಳು, ಕೂಲಿಗಳು, ರಾಜಕಾರಣಿಗಳು, ಡ್ರೈವರ್ಗಳು, ರಿಕ್ಷಾ ಓಡಿಸುವವರು ಇವರನ್ನೆಲ್ಲ ಒಂದೇ ತರ ಉಪಚರಿಸಕೂಡದು. ಮನೆಯಲ್ಲಿ ಕೆಲಸದ ಆಳೊಬ್ಬಳು ಇರಬೇಕು. ಅಬ್ದುಲ್ ಖಾದರ್ ಯಾವ ಕಾರಣಕ್ಕೂ ಅಡಿಗೆ ಮಾಡಕೂಡದು. ಅವರು ಅವರ ಅಂತಸ್ತಿಗೆ ತಕ್ಕಂತೆ ಬದುಕಬೇಕು. ಅವರು ಜೀವನದಲ್ಲಿ ಮುಂದೆ ಬರಬೇಕು. ಹೆಣ್ಣು ಗಂಡಿನ ಬದುಕಿನ ಮಟ್ಟನ ಎತ್ತರಿಸೋಕಂತಲೇ ಮದುವೆ ಆಗ್ತಿರೋನೋ ಅಂತ ಯೋಚಿಸಬೇಕಾಯ್ತು ಖಾದರ್ ಸಾಬರು. ಅದೇ ರೀತಿ ಜಮೀಲಾ ಬೀಬಿಯು ನಂಬಿದ್ದರು. ತನ್ನ ಗಂಡ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ನೋಡಿಕೊಳ್ಳುವುದು ಅವನ ಎಲ್ಲಾ ವಿಷಯಗಳಲ್ಲೂ, ಅಂದರೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮುಂತಾದವುಗಳಲ್ಲಿ ಮೂಗು ತೂರಿಸೋದು ಎಷ್ಟು ಸಾಧ್ಯವೋ ಅಷ್ಟು ಪತಗೆಡಿಸಿಕೊಂಡಿರೋದು. ಹೆಂಡತಿಯ ಹತ್ತಿಕ್ಕಲಾರದಂತ ಹಕ್ಕು. ಪ್ರತಿ ಹೆಣ್ಣು ಇದನ್ನು ನಂಬುತ್ತಾಳೆ, ಇಷ್ಟಪಡುತ್ತಾಳೆ. ಖಾದರ್ ಸಾವರು ಹೆಣ್ಣಿನ ಈ ಎಲ್ಲಾ ಹೈಲು ಯೋಚನೆಗಳ ಬಗ್ಗೆ ಎಂದು ಕಟಕಿಯಾಡಿದವರಲ್ಲ. ಅವರು ಏನು ಹೇಳಬಹುದಿತ್ತು? ಅವರು ಮದುವೆಯಾಗಿ ತುಂಬಾ ವರ್ಷಗಳೇನೋ ಕಳೆದಿರಲಿಲ್ಲ, ಮಾಗಿರಲಿಲ್ಲ. ಅವರು ತುಂಬಾ ಸಕಾರಣವಾಗಿಯೇ ಕೇಳಿದರು, ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಶರ್ಟ್ ಹಾಕೊಂಡೆ ಹೋಗ್ಬೇಕಾ? ಹೌದು, ನೀವು ಯಾವಾಗ್ಲೂ ನಾ ಹೇಳಿದಂತೆ ಕೇಳೋದು. ಜಮೀಲಾ ತನ್ನದೇ ಅಳಗಿನ ಯಾವುದೋ ನೋವಿಂದ ನುಡಿದಳು. ನಾ ಎಂದಾದರೂ ನಿನ್ನ ಆಸೆಗೆ ಎದುರು ನಡೆದುಕೊಂಡಿದ್ದೀನಾ ಅಂತ ಅನ್ಸುತ್ತಾ ಒಳಗೆ ಓಡಿ ಶರ್ಟನ್ನು ತೊಟ್ಟು ಹೊರಬಂದರು. ಆದರೆ ಶರ್ಟಿನ ಗುಂಡಿಗಳನ್ನು ಹಾಕಿಕೊಂಡಿರಲಿಲ್ಲ. ಈ ಗಂಡಸರ ಹಾಡು ಬೇಜವಾಬ್ದಾರಿತನವೇ. ಅವಳು ಗಂಡನ ಶರ್ಟಿನ ಮೂರು ಗುಂಡಿಗಳನ್ನು ಹಾಕಿದಳು. ಅಬ್ದುಲ್ ಖಾದರ್ ಹೊರ ನಡೆದರು. ಜಮೀಲಾ ಬೀಬಿ ಮತ್ತೆ ಅವರನ್ನ ಕೂಗಿದಳು, ಕೇಳ್ತಾ? ಅಬ್ದುಲ್ ಖಾದರ್ ಹಿಂದಿರುಗಿ ಬಂದರು. ಸ್ವರ್ಗದಲ್ಲಿರುವ ದೇವರೇ, ಈಗ ಮನೆ ಕೆಲಸದವಳ ಸಮಸ್ಯೆ ಬಂದರೂ ಬಂದು ಬಿಡಬಹುದು ಅಂತ ತಮ್ಮೊಳಗೆ ಅಂದುಕೊಂಡರು. ಯಾರು ಏನು ಮಾಡಲಿಕ್ಕಾಗುತ್ತೆ? ಅಡಿಗೆ ಮನೆಯಿಲ್ಲದೆ ಯಾರೂ ಬದುಕಿಲ್ಲವೇ? ತನ್ನ ಕೆಲಸನ ತಾನು ಮಾಡಿಕೊಳ್ಳೋದು ಎಲ್ಲರೂ ಕಲಿಬೇಕು. ಬಿಎ ಡಿಗ್ರಿ ತಗೊಂಡಿದ್ದೀನಿ ಅಂತ ಮಾತ್ರಕ್ಕೆ ಅಡಿಗೆ ಮಾಡಬಾರದೆ? ಅದನ್ನ ಹಚ್ಚಿಕೋಬಾರದೆ? ಬಿಎ ಎಂಎ PhDಗಳನ್ನು ತಗೊಂಡಿದ್ದರೂ ಅಡಿಗೆ ಮಾಡಕ್ಕೆ ಗೊತ್ತಿರಬೇಕು. ಜಮೀಲಾಗಿ ಗೊತ್ತಿರದಿದ್ದರೆ ಅಬ್ದುಲ್ ಖಾದರ್ ಹೇಳಿಕೊಡಬಹುದಿತ್ತು. ಅದನ್ನಾಗಲಿ ಅವರು ಪ್ರಾರಂಭಿಸಿಯೂ ಇದ್ದರು. ಅವರಿಗೆ ಟೀಯಿಂದ ಬಿರಿಯಾನಿಯವರಿಗೂ ಗೊತ್ತಿತ್ತು. ಏನು ಜಮೀಲಾ ಕರೆದಿದ್ದು? ಅದೇನು ಮನೆಗೆಲಸದವಳ ಸಂಬಂಧಿಸಿದ್ದೆ? ಇಲ್ಲ, ಜಮೀಲಾ ತುಟಿಗಳ ತಿರುಚಿಕೊಂಡು ಹೇಳಿದಳು. ನಾನು BA ಅನ್ನೋದನ್ನ ಪಾಸ್ ಮಾಡಿದ್ದೀನಿ, ಅಡಿಗೆ ಮಾಡುವ ಪರಮ ಪುಣ್ಯ ಕೆಲಸಕ್ಕಾಗಿ. ಓಹ್, ಇದು ದಿನಾಲು ಹೇಳೋ ಮಾತು ತಾನೆ? ನನ್ನ ಗಿಳಿ, ಇದೊಂದು ದಿನ ಅಡಿಗೆ ಮನೆ ನೋಡ್ಕೊ, ನಾಳೆಯಿಂದ ನಿನ್ನ ವಿನಮ್ರ ಸೇವಕ. ಬುರುಡೆ ಮಾತುಗಳು, ಮಾಮೂಲಿ ನಾಟಕ. ಅದು ಸರಿ, ಕರೆದದ್ದು ಯಾಕಂತ ಹೇಳು. ಬಹುಶಃ ಇನ್ನೂ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊ ಅಂತಲೋ, ತಲೆ ಬಾಚಿಕೋ, ಪೌಡರ್ ಮೆತ್ತಿಕೋ ಅಂತಲೋ ಆಗಬಹುದು ಅನಿಸಿತು. ಆದರೆ ಜಮೀಲಾ ಕೊಂಚ ಅಳಕಿಕೊಂಡು ನಾಚಿಕೊಂಡು ಮತ್ತೆ ತೊಂದರೆ ಕೊಡುತ್ತಿದ್ದೇನೆಂಬ ಯಾವ ಕುರುಹೂ ಇಲ್ಲದಂತೆ ಅಂದಳು. ಅಂದರೆ ಬಾಳೆಹಣ್ಣು. ಏನು ಹೂ ಬಾಳೆಹಣ್ಣು? ಈ ಹೆಂಗಸರು ಯಾವುದನ್ನಾದರೂ ಸರಿಯಾಗಿ ಹೇಳಬಹುದಾ? ಅದಕ್ಕೆ ಕೇಳಿದರು, ನೀ ಏನ್ ಹೇಳ್ತಾ ಇದ್ದೀಯಾ? ಹೂ ಬಾಳೆಹಣ್ಣುಗಳು ನನಗಾಗಿ ಎರಡೇ ಎರಡು. ಉಹ್, ಅದು ಹೂ ಬಾಳೆಹಣ್ಣುಗಳು ಹೌದು ತಾನೆ? ಅವನ್ನ ನೀನು ಬಾಳ ಬಗುಸ್ತಾ ಇದ್ದೀಯ ಅಲ್ವಾ? ನಿಜಕ್ಕೂ ನಾನು ತರ್ತೀನಿ.
ಅವು ನದಿ ತಡೀಲಿರೋ ಅಂಗಡಿಲಿರುವೆ. ಅಲ್ಲಿಂದ ಅವು ನದಿ ತಡೀಲಿರೋ ಅಂಗಡಿಲಿವೆ. ಅಲ್ಲಿಲ್ಲದಿದ್ದರೆ ದೋಣಿಲಿ ಹೊಳೆದಾಟಿ 2 ಫರ್ಲಾಂಗ್ ದೂರದಲ್ಲಿರೋ ಬಜಾರ್ನಿಂದ ಎರಡೇ ಎರಡೇನೂ ಹೂಬಾಳೆ ಹಣ್ಣಿನ ಇಡೀ ಗೊನೆನೆ ತಗೊಂಡು ಬರ್ತೀನಿ. ನನಗೆ ಬೇಕಾಗಿರೋದು ಎರಡೇ ಎರಡು. ಅದನ್ನೇ ನೆಪ ಮಾಡಿಕೊಂಡು ಅಲ್ಲಿ ಇಲ್ಲಿ ಅಲಿಯೋದು ಬಿಟ್ಟು ಬೇಗ ಮನೆಗೆ ಬಾ. ಕತ್ತಲಾಗುವವರೆಗೂ ಕಾಯಬೇಡ. ನನಗಿಲ್ಲಿ ಒಬ್ಬಳೇ ಇರೋಕೆ ಭಯ ಆಗ್ತದೆ. ಯಾವುದನ್ನು ಮರಿಬಾರದು, ಜಮೀಲಾ ಬೀಬಿ ಎಚ್ಚರಿಸಿದಳು. ಆಗಲಿ ಅಂದು ನಡೆದರು ಖಾದರ್ ಸಾಬರು. ಈ ಹೆಂಗಸರ ಮಾತುಗಳ ಕೇಳಿ ಎಲ್ಲೋ ಅಲಿಯಬೇಡ. ಅಬ್ದುಲ್ ಖಾದರ್ ತಮ್ಮ ಆಟಕ್ಕೆ ತಮಗೆ ನಗೆ ಬಂದು ನಕ್ಕರು. ನಂತರ ಅವರಿಗೆ ಪ್ರೀತಿಯ ಅಲೆ ತಮ್ಮೊಳಗೆ ತೀಡಿದಂತಾಯಿತು. ಹೂಬಾಳೆ ಹಣ್ಣುಗಳು ಜಮೀಲಾ ಬೀಬಿ ಮೊಟ್ಟ ಮೊದಲಿಗೆ ಕೇಳಿತು, ಹೇ ಸ್ವರ್ಗದಲ್ಲಿರೋ ದೇವರೇ, ಬೇರೆ ಬೇರೆ ಹೆಂಗಸರು ಅವರ ಗಂಡಂದಿರನ್ನು ಅದೇನೇನು ಕೊಡಿಸಬೇಕಂತ ದಬಾಯಿಸಬಹುದು. ಚಿನ್ನ, ರೇಷ್ಮೆ ಸೀರೆ, ಬಳೆಗಳು, ಕಾರುಗಳು, ಏರೋಪ್ಲೇನುಗಳು ಎಲ್ಲಾ ಅವರಿಗೆ ತುಂಬಾ ಸರಳ. ಅವರ ಕೆಲಸಕ್ಕೆ ಬಾರದ ಬೇಡಿಕೆಗಳಿಗೆ ಹೋಲಿಸಿದರೆ. ಆಗ ತಾನೇ ಮರಿಗಳನ್ನು ಹಾಕಿ ಕಾಡಲ್ಲಿ ಮಲಗಿರುವ ಸಿಂಹಣಿಯ ಎರಡೇ ಎರಡು ಮೀಸೆಯ ಕೂದಲುಗಳು ಒಂದು ಪಕ್ಷ ನಿಮ್ಮಿಂದ ಅದಾಗದಿದ್ದಲ್ಲಿ ಅವರಿಗೆ ಅಸಾಧ್ಯ ಕೋಪ ಬರಬಹುದು. ಮತ್ತು ನಾ ಕೇಳಿದ್ದು ಸಿಂಹದ ಕೇವಲ 2 ಕೂದಲುಗಳಷ್ಟೇ, ಅದು ಬೆಕ್ಕಿಗಿಂತ ಕೊಂಚ ದೊಡ್ಡದು. ಇಷ್ಟೇ ಸಾಕು ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ತಿಳ್ಕೊಳ್ಳಕ್ಕೆ. ಹಾಗಂತ ಅನ್ನುತ್ತಲೇ ಅಡಲೂ ಶುರು ಹಚ್ಚಿಕೊಂಡು ಬಿಡ್ತಾರೆ. ಆಗ ಗಂಡ ಅನಿಸಿಕೊಂಡ ಬಡಪಾಯಿ ಏನು ಮಾಡಬಹುದು, ಅದು ಇನ್ನೂ ಒಂದು ತರದಲ್ಲಿರುತ್ತೆ ಎಂದು ಯಾರೋ ಅದು ಇನ್ನೂ ಒಂದು ತರದಲ್ಲಿರುತ್ತದೆ ಎಂದು ಯಾರೋ ಹತ್ತದ ಅರಿಯದ ಎವರೆಸ್ಟ್ ಶಿಖರದ ತುತ್ತ ತುದಿಯಿಂದ ಮಂಜಿನ ರಾಶಿ ಬೇಕು ಅನ್ನುವುದು. ಅದು ಅವರ ಕಣ್ಣುಗಳೊಳಗೆ ಮೂಡದಿದ್ದರೆ ತಗೋ ಮತ್ತೆ ಅಳುವ ಮಡಲಿಗೆ ಜಾರಿ. ನಿನ್ನಿಂದ ಕೇವಲ ಒಂದು ಪುಟಾಣಿ ಮಂಜಿನ ಗುಪ್ಪೆನ ನನಗಾಗಿ ತರೋಕೆ ಆಗಲ್ಲ ಅಂದ ಮೇಲೆ ನನ್ನ ಇನ್ನೂ ಕೊಲ್ಲದೆ ಯಾಕೆ ಬದುಕಿಸಿದ್ಯ ಹೇಳಿ, ಯಾವ ಗಂಡು ಏನ್ ಮಾಡಬಹುದು? ಜಮೀಲಾ ಬೀಬಿ ಎಂದಾದರೂ ಅಬ್ದುಲ್ ಖಾದರ್ ಅನ್ನು ಅಂತಹ ಅಸಾಧ್ಯಗಳನ್ನೆಲ್ಲ ಕೇಳಿದ್ದಳೆ? ಇಲ್ಲ, ಅವಳು ಕೇಳಿದ್ದು ಕೇವಲ ಹೂಬಾಳೆ ಹಣ್ಣುಗಳು. ಮೊದಲು ಮೈ ತೊಳೆಕೊಂಡು ನಂತರ ಮತ್ತಿತರ ಮಜ್ಜನಗಳನ್ನು ಮಾಡಿ ಆಮೇಲೆ ಹೂಬಾಳೆ ಹಣ್ಣುಗಳನ್ನು ತರಲು ಹೋಗಬೇಕು ಅಂದುಕೊಳ್ಳುತ್ತಲೇ ನದಿಯ ತಡಿಯ ತಲುಪಿದಳು ಖಾದರ್ ಸಾಬರು. ಇಡೀ ನದಿ ಕೇಸರಿ ಬಣ್ಣದ ಕಡಲಿನಂತೆ ಕಾಣುತ್ತಿತ್ತು. ಅಬ್ಬಾ, ಎಂಥ ಸಡವು, ಎಂಥ ಪ್ರವಾಹ! ನದಿಯ ಇಕ್ಕಡೆಗಳಲ್ಲಿ ನದಿಯತ್ತ ಬಾಗಿದ್ದ ಮರಗಳೆಲ್ಲ ಮಂಗಮಾಯ, ಅವೆಲ್ಲ ನೀರಿನಲ್ಲಿ ಮುಳುಗಿತ್ತು. ತರತರದ ವಸ್ತುಗಳು ತೇಲುತ್ತಿದ್ದವು. ನದಿಯ ನೋಟ ನಡುಕ ಹುಟ್ಟಿಸುವಂತಿತ್ತು. ಖಾದರ್ ಸಾಬರು ಮೈ ತೊಳಕೊಂಡರು. ಹೇಳಬೇಕು ಅಂದ್ರೆ ಅವರು ಒಂದೇ ಒಂದು ಸಲ ಮುಳುಗಿ ಎದ್ದರು ಅಷ್ಟೇ. ಆ ನೀರಿಗೆ ಹಿಮದಷ್ಟು ತಂಪಿತ್ತು. ಮಜ್ಜನ ಮಾಡುವುದನ್ನು ಮರೆತು ಅವರು ಅವಸರ ಅವಸರವಾಗಿ ಮೈ ಒರೆಸಿಕೊಂಡರು. ನದಿಯ ದಡದಲ್ಲಿದ್ದ ಅಂಗಡಿಯತ್ತ ಧಾವಿಸಿದರು. ಅಲ್ಲಿ ನೋಡಿದರೆ ಹೂಬಾಳೆ ಹಣ್ಣುಗಳನ್ನು ಬಿಟ್ಟು ಬೇರೆಲ್ಲ ಇದೆ. ಆಗ ಅವರು ಏನು ಮಾಡಬೇಕಾಗಿತ್ತು? ದೋಣಿಯೊಂದನ್ನು ಹಿಡಿದು ಕುಳಿತರು. ಆ ದೋಣಿ ನದಿಯ ನಡುದಾರಿಯಲ್ಲಿ ಸಾಗುತ್ತಿದ್ದಾಗ ಬಿರುಸಾದ ಬಿರುಗಾಳಿ ಎಂದು ಆರ್ಭಟಿಸಿತು. ಅದರೊಂದಿಗೆ ಕತ್ತಲು ಇಳಿದು ಮುಗಿಲುಗಳು ಭಯ ಹುಟ್ಟಿಸುವಂತಿದ್ದವು. ದೋಣಿ ನಡೆಸುತ್ತಿದ್ದವ ತುಂಬಾ ಪ್ರಯಾಸ ಪಟ್ಟು ಎದುರು ದಡಕ್ಕೆ ತಲುಪಿಸಿದ. ಖಾದರ್ ಸಾಬರು ದೋಣಿಯಿಂದ ಇಳಿದರೆ ಬಜಾರಿನತ್ತ ಓಡಿದರು. ಖಾದರ್ ಸಾಬರು ದೋಣಿಯಿಂದ ಇಳಿದವರೇ ಬಜಾರಿನತ್ತ ಓಡಿದರು. ಅವರಿನ್ನೂ ಅರ್ಧದಾರಿ ತುಳಿದಿರುವಾಗಲೇ ಮಳೆ ಸುರಿಯಲಾರಂಭಿಸಿತು. ಹತ್ತಿರದಲ್ಲಿದ್ದ ಅಂಗಡಿಯೊಂದರ ಮುಂದೆ ಆಶ್ರಯ ಪಡೆದರು. ಕುಡಿಕೆ ಬಗ್ಗಿಸಿದಂತೆ ಮಳೆ ಸುರಿಯಿತು. ಮೆಲ್ಲಗೆ ಅಂಗಡಿಯೊಳಗೆ ಬೆಳಕುಗಳು ಮೂಡಿದವು. ಮಳೆ ನಿಲ್ಲುವುದನ್ನೇ ಕಾದರು. ಗಾಳಿಯ ಬಿರುಸಿನ್ನು ಕುಗ್ಗಿರಲಿಲ್ಲ.
ಅವರಿಗೆ ಹೊತ್ತು ಸೋರಿದ್ದು ಗೊತ್ತಾಗಲೇ ಇಲ್ಲ. ಅಂಗಡಿಯ ಅಂಗಳದಲ್ಲಿ ನಿಂತಿದ್ದ ತಮ್ಮ ಹಳೆಯ ಗೆಳೆಯರೊಡನೆ ಹರಟಿದರು. ಸಡನ್ನಾಗಿ ಗಂಟೆ ಎಂಟಾಗುತ್ತಿದ್ದುದು ಅರಿವಾಗುತ್ತಲೇ ಕೊಂಚ ಕಸಿವಿಸಿಗೊಂಡರು. ಅತ್ತ ಮನೆಯಲ್ಲಿ ಜಮೀಲಾ ಒಬ್ಬಳೆ ಹೆದರ್ಕೊಳ್ಳಬಹುದು ಅನಿಸಿತು. ನಿಂತದ್ದೆಲ್ಲಿಂದ ನಡೆದು ಹೂಬಾಳೆ ಹಣ್ಣಿಗಳಿಗಾಗಿ ಅಂಗಡಿಗಳನ್ನೆಲ್ಲ ಸುತ್ತಿದರು. ಅಲ್ಲಿ ಅವು ಸಿಗುವಂತಿರಲಿಲ್ಲ. ಅವರೇನ್ ಮಾಡ್ತಾರೆ? ಅವರಿಗೆ ತುಂಬಾ ಅಂದರೆ ತುಂಬಾನೇ ಬೇಸರವಾಯಿತು. ಕಡೆಗೊಂದು ಡಜನ್ ಕಿತ್ತಳೆ ಹಣ್ಣುಗಳನ್ನು ಕೊಂಡರು. ಕಿತ್ತಳೆ ಹೂಬಾಳೆಗಿಂತ ಒಳ್ಳೆಯದೇ? ಅವಕ್ಕೆ ಕಾಸೂ ಹೆಚ್ಚು, ವಿಟಮಿನ್ಗಳೂ ಹೆಚ್ಚು. ಕಾಗದದ ಕವರ್ ಒಂದರಲ್ಲಿ ಅವುಗಳನ್ನು ಹಾಕಿಕೊಂಡು ಮನೆಗೆ ಹೊರಟರು. ಕಾರಂಭ ಕತ್ತಲು, ಹಾಳು ಜಡಿಮಳೆ ಬೇರೆ, ಸುತ್ತ ಎತ್ತಲು ಬೆಳಕಿಲ್ಲ. ಸುರಿಯುವ ಕತ್ತಲೆ ಮತ್ತು ಹೂಬಾಳೆ ಹಣ್ಣುಗಳೆರಡೂ ಕೂಡಿ ಏನೋ ಮಸಲತ್ತು ಮಾಡುತ್ತಿವೆ ಅನ್ನುವಂತಿತ್ತು. ಖಾದರ್ ಸಾಬರು ಮತ್ತೆ ದೋಣಿಯತ್ತ ನಡೆದರು. ಯಾರೂ ಅಲ್ಲಿರಲಿಲ್ಲ. ಕತ್ತಲೊಳಗೆ ಕಣ್ಣಿಟ್ಟು ಅಂಬಿಗಿನಿಗಾಗಿ ಕರೆದರು ಹತ್ತಾರು ಬಾರಿ. ಯಾರಿದ್ದರು ಅಲ್ಲಿ ಓಗೊಡಲು? ಕೂಗಿ ಕೂಗಿ ಗಂಟಲು ಕೆರೆತ ಬಂದದ್ದು ಬಿಟ್ಟರೆ ಮತ್ತೇನು ಆಗಲಿಲ್ಲ. ಅವರು ಮನಸ್ಸನ್ನು ಗಟ್ಟಿಯಾಗಿ ಮಿದ್ದುಕೊಂಡರು. ಬಂದದ್ದು ಬರಲಿ, ನದಿಯ ದಾಟುವುದಾಗಲಿ. ತಮ್ಮ ಶರ್ಟ್ ಅನ್ನು ಬಿಚ್ಚಿ ಕಿತ್ತಳೆ ಹಣ್ಣುಗಳನ್ನು ಟವಲ್ಲಿನಲ್ಲಿ ಕಟ್ಟಿ ಅದನ್ನು ತಲೆಗೆ ಬಿಗಿಯಾಗಿ ಸುತ್ತುಕೊಂಡು ಪಂಚೆ ಶರ್ಟುಗಳನ್ನು ಅದರ ಮೇಲಿಟ್ಟುಕೊಂಡರು. ಅವಳಿಗಾಗಿ ಏನು ಮಾಡುತ್ತಿರಬಹುದು? ಅಮ್ಮ ಮಹಾತಾಯಿ ಜಮೀಲಾ, ನಾನಿನ್ನ ಮದುವೆಯಾಗಿರದಿದ್ದಲ್ಲಿ ಈ ಕಾರಿರಳು ಬೆಚ್ಚಿಗೆ ಮನೆಯಲ್ಲಿ ಮಲಗಿರುತ್ತಿದ್ದನಲ್ಲ ನಮ್ಮವ್ವ ಅಂದುಕೊಂಡರು. ಗಂಡಸರ ಸ್ವಾತಂತ್ರ್ಯ ಸೋರುತ್ತಿರುವ ಪರಿಯ ನೋಡಿ ನಾನೀಗ ನದಿಗೆ ಹಾರಿ ಈಜುತ್ತೇನೆ. ದೇವರೇ, ನೀನೆ ನನಗೆ ಗತಿ. ಪಶ್ಚಿಮ ದಿಕ್ಕಿನತ್ತ ತುಂಬಿ ಹರಿಯುತ್ತಿದ್ದ ನದಿಯ ತಡಿಯಲ್ಲಿ ಪೂರ್ವಾಭಿಮುಖವಾಗಿ ಸುಮಾರು 1 ಫರ್ಲಾಂಗು ನಡೆದರು ಖಾದರ್ ಸಾಬರು. ನೀರಿಗಿಳಿದರೆ ಪ್ರವಾಹ ಅವರನ್ನು 1 ಫರ್ಲಾಂಗಷ್ಟು ದೂರದ ಆಚೆ ದಡ ಮುಟ್ಟಿಸುವ ಸಾಧ್ಯತೆಯೂ ಇತ್ತು. ಖಾದರ್ ಸಾಬರು ಧೈರ್ಯವಾಗಿ ನದಿಗಿಳಿದರು. ಒಂದು ವೇಳೆ ಅವರು ಮುಳುಗಿ ಹೋದರೆ ಅದು ಅವರ ಜಮೀಲ ಬೀಬಿಯವರಿಗಾಗಿ ಅಂತಾಗಬಹುದಲ್ಲವೇ? ನೀರು ಸೊಂಟ ಮಟ್ಟಕ್ಕೆ ಬತ್ತು. ನಂತರ ಕಾಲುಗಳಿಗೆ ನೆಲ ಸಿಗದಂತಾಗಿ ತಲೆಯ ಮೇಲೆತ್ತಿ ಈಜಲಾರಂಭಿಸಿದರು. ಕೈಕಾಲುಗಳನ್ನಾಡಿಸಿಕೊಂಡು ಮುಂದೆ ಮುಂದೆ ತೇಲಿದರು. ಆದರೆ ಆ ನಾಡಿ ಕತ್ತಲಲ್ಲಿ ಚುರುಕಾದ ನೀರಿನ ಹೊಡೆತದಲ್ಲಿ ಅವರಿಗೆ ಮುಂದೇನಾಗುವುದು, ಹಿಂದೆ ಯಾವುದು ಅನ್ನುವುದು ಕಾಣದಂತಾಯಿತು. ಅದಂದೂ ತಿಳಿಯದಿದ್ದರೂ ಸಮಯವೊಂದನ್ನೇ ಆಧಾರವಾಗಿಟ್ಟುಕೊಂಡು ಮುಂದುವರೆದರು. ಅರ್ಧದಲ್ಲಿದ್ದೇನೋ, ನದಿಯ ದಡವನ್ನು ಸಮೀಪಿಸುತ್ತಿದ್ದೇನೋ ಅಂಬುದು ಅವರಿಗೆ ತಿಳಿಯಲಿಲ್ಲ. ಅವರ ಕೈಕಾಲುಗಳನ್ನ ಸಡಿವು ಕಡಿಮೆಯಾಗಿ ದಣಿವನ್ನು ಸಾರಲಾರಂಭಿಸಿದವು. ತಕ್ಷಣವೇ ಅವರ ಕೈಗೆ ಏನೋ ಒಂದು ವಸ್ತು ಹಿಡಿಯಲು ಸಿಕ್ಕಿತು. ನೀರು ತುಂಬಾ ರಭಸವಾಗಿ ಅವರನ್ನು ದೂಕಿದರೂ ಅವರದನ್ನು ಕೈ ಬಿಡಲಿಲ್ಲ. ಅದರಿಂದ ಅವರು ಒಂದೆರಡು ಗುಟುಕು ನೀರನ್ನು ಕುಡಿಯಬೇಕಾಯಿತು. ಕಡೆಗೆ ಅವರಿಗೆ ಅರಿವಾಯಿತು, ತಾವು ಹಿಡಿದಿರುವುದು ಬಿದಿರು ಮೇಳೆಯ ತಳಿರು ಗೊಂಚಲು ಅಂತ. ದಸಕ್ಕನೆ ಏರಿಕೊಳ್ಳುವಂತಿದ್ದ ಮುಳ್ಳುಗಳನ್ನು, ಅಡರಿಕೊಳ್ಳುವಂತಿದ್ದ ಚೂಪಾದ ಸಣ್ಣ ಪುಟ್ಟ ಕೊಂಬೆಗಳನ್ನು ಉಪಾಯವಾಗಿ ಬಿಡಿಸಿಕೊಂಡು ಆಚೆ ದಡ ಹತ್ತಿದರು. ದಡದಾಗಿ ಕೂತು ನಡಗ ಹತ್ತಿದರು. ಚಳಿಯಿಂದ ಬಚಾವಾಗಿ ಬಂದ ಹೆದರಿಕೆಯಿಂದ ಅಲ್ಲಿ ಹಾಗೆ ಕೂರೋದ್ರಿಂದ ಬರೋ ಭಾಗ್ಯವಾದರೂ ಏನು? ಖಾದರ್ ಸಾಬರು ಮುಳ್ಳು ಪೊದೆಗಳ ಥರಾವರಿ ಮುಳ್ಳು ಗಿಡಗಳ ನಡುವಲ್ಲಿ ನಡೆಯುತ್ತಾ ಹೋದರು. ಅವರು ಪೂರ ಬೆತ್ತಲಾಗಿದ್ದರು. ಅವರ ಪಂಚೆ ಶರ್ಟುಗಳು ನಾಪತ್ತೆಯಾಗಿದ್ದವು. ಆದರೆ ಟವಲ್ಲು ಮತ್ತದರೊಳಗಿನ ಕಿತ್ತಳೆ ಹಣ್ಣುಗಳು ಮಾತ್ರ ಉಳಿದಿದ್ದವು. ಅದು ಅವರ ಟವಲನ್ನು ತಲೆಗೆ ಸುತ್ತಿಕೊಂಡಿದ್ದರಿಂದ. ಪಕ್ಕದಲ್ಲಿ ಕೈಗೆಟುಕುವಂತಿದ್ದ ಗಿಡವೊಂದರ ರೆಕ್ಕೆಯೊಂದನ್ನು ಲಟಕ್ಕಂತ ಮುರುಕೊಂಡು ಅದರ ಸಣ್ಣ ಪುಟ್ಟ ಕವಲುಗಳೊಂದಿಗೆ ಊರುಗೋಲಾಗಿ ಮಾಡಿಕೊಂಡರು. ಅವರು ಬಾಳೆಯ ತೋಪೊಂದರೊಳಗಿಂದ ನಡೆಯುತ್ತಿದ್ದರು. ಅಲ್ಲಿ ಅವರಿಗೆ ಬೆಳಕೊಂದು ಫಳಾರಿಸಿ ಅವರಿದ್ದ ತಾವನ್ನು ಸೂಕ್ಷ್ಮವಾಗಿ ಪತ್ತೆ ಹಚ್ಚಲು ನೆರವಾಯಿತು. ಅವರು ತಮ್ಮ ಮನೆಯಿಂದ ಕೆಳಕ್ಕೆ ಕೇವಲ 1 ಫರ್ಲಾಂಗಿನಷ್ಟು ಕೆಳಗೆ ನದಿಯ ತಡೆ
ಕೆಳಗೆ ನದಿಯ ತಡೆಯಲ್ಲಿದ್ದರು. ಅವರೂ ಕೂಡ ಆ ಮನೆಯನ್ನು ಆ ಒರಟು ತೆಂಗಿನ ಗರಿಗಳ ಸೇತುವೆಯನ್ನು ಎದ್ದು ಬಿದ್ದು ದಾಟಿದರು. ನಾಯಿ ಎಂದು ಬೊಗಳಿ ಅಲ್ಲಿನ ಮತ್ತೊಂದು ನಾಯಿ ಅದಕ್ಕೆ ತೊಡಕು ಹಾಕಿಕೊಂಡು ಅದು ಸುತ್ತಲಿನ ಎಲ್ಲಾ ನಾಯಿಗಳಿಗೂ ಕಿಚ್ಚು ಹಚ್ಚಿಸಿ ಅವು ಸುತ್ತಲೂ ಗೀಳಿಡತೊಡಗಿ ಆ ವಾತಾವರಣವೆಲ್ಲ ಪಲ್ಲವಿಸತೊಡಗಿತು. ಈ ಜಗದ ಬದುಕು ನೀತಿ ಕಟ್ಟಳೆಗಳನ್ನು ಕಟ್ಟುನಿಟ್ಟಾಗಿ ಕಾಯುತ್ತಿರುವೇನೋ ಎಂಬಂತೆ ಬೊಗಳುತ್ತಿವೆಯಲ್ಲ ಈ ನಾಯಿಗಳು ಅಂದುಕೊಂಡರು ಖಾದರ್ ಸಾಹಬರು. ಅವರು ಅದ ಬಿಟ್ಟು ಮತ್ತೇನು ಮಾಡಲು ಸಾಧ್ಯವಿತ್ತು? ಅವರು ಕಾಲುದಾರಿ ಸಣ್ಣ ದೊಡ್ಡ ಏರು ಪೇರು ಮುಂತಾದ ಹಾದಿಗಳಲ್ಲಿ ನಡೆದು ಸಿಕ್ಕ ಸಿಕ್ಕ ಪುಟಾಣಿ ತೊರೆಗಳ ತಟಾಯ್ದು ಮನೆ ತಲುಪಿದರು. ಮನೆಯೊಳಗಿನ್ನೂ ಬೆಳಕಿತ್ತು. ಹೆಂಡತಿ ಇನ್ನೂ ನಿದ್ರೆಯಲ್ಲಿದ್ದಾಳೆ, ಕಳೆದು ಹೋಗಿಲ್ಲ ಅನಿಸಿತು. ಎಷ್ಟು ಒಳ್ಳೆಯವನು ದೇವರು, ಗಂಡನನ್ನು ಇನ್ನಿಲ್ಲದಂತೆ ಪ್ರೀತಿಸುವ ಇಲ್ಲೊಬ್ಬಳು ಹೆಂಡತಿ. ಜಮೀಲಾ, ಬಾಗಿಲು ತೆಗಿ. ಇಲ್ಲ, ಅವರು ಹಾಗನ್ನಲಿಲ್ಲ. ಮೊದಲು ಟವಲ್ಲನ್ನು ಸೊಂಟಕ್ಕೆ ಸುತ್ತಿಕೊಂಡರು. ವರಾಂಡಾದ ಕಿಟಕಿಯಿಂದ ಇಣುಕಿದರು. ಚಳಿಯಿಂದ ಗಡಗಡ ನಡುಗುತ್ತಿದ್ದರು. ನಗು ಎಂಬುದು ನುಗ್ಗಿ ಬಂತು. ಎಂಥ ಚಂದದ ನೋಟ! ಟೇಬಲ್ಲಿನ ಮೇಲೆ ಉರಿಯುತ್ತಿರುವ ದೀಪ, ಅದರ ಹತ್ತಿರದಲ್ಲಿ ಎರಡು ದೊಡ್ಡ ತಟ್ಟೆಗಳು, ಅವುಗಳಿಗೆ ಮುಚ್ಚಿದ ಮತ್ತೆರಡು ತಟ್ಟೆಗಳು, ಮತ್ತೆ ನಾಲ್ಕಾರು ಚಿಕ್ಕ ಪುಟ್ಟ ಪ್ಲೇಟುಗಳು ಅವುಗಳ ಸುತ್ತ ಚೆಲ್ಲಿಕೊಂಡಿದ್ದವು. ಅವುಗಳಿಗೆ ಅನ್ನ ಅಥವಾ ತರತರದ ಪಲ್ಯ ಸಾರುಗಳಿಂದ ತುಂಬಿದ್ದವು. ಹೆಂಡತಿಯಲ್ಲಿ ಕೂತು ಗಂಡನಿಗಾಗಿ ಕಾಯುತ್ತಿದ್ದಾಳೆ. ಒಂದೇ ಪೆಟ್ಟಿಗೆ ಕೂನಿ ಮಾಡಿಬಹುದಾದ ಕೈಗರಸವೊಂದನ್ನು ಕೈಯಲ್ಲಿ ಹಿಡಿದಿದ್ದಾಳೆ. ಟೇಬಲ್ಲಿನ ಮೇಲೆ ತಲೆಯಿಟ್ಟು ತೂಕುಡಿಸಿ ಬಿಟ್ಟಿದ್ದ ಅವಳ ಮುಖದಲ್ಲಿ ಆಯಾಸದ ಕುರುಹುಗಳಿದ್ದು. ಅವರು ಕಿಟಕಿಯಿಂದಲೇ ಇತರ ವಸ್ತುಗಳನ್ನು ಗಮನಿಸಿದರು. ಮುಂಬಾಗಿಲಿಗೆ ಒಳಗಿನಿಂದ ಅಗುಳಿ ಹಾಕಿ ಮುಚ್ಚಲಾಗಿತ್ತು. ಅಷ್ಟಾದರೂ ಯಾವನಾದರೂ ಕಳ್ಳ ಹೊರಗಿನಿಂದ ಬಲವಂತವಾಗಿ ತಳ್ಳಿ ತೆಗೆದು ಬಿಟ್ಟಿದ್ದರೆ ಅದಾಗಬಾರದೆಂತಲೇ ದೊಡ್ಡದೊಂದು ಟೇಬಲ್ ಅನ್ನು ಬಾಗಿಲಿನ ಹತ್ತಿರಕ್ಕೆ ಎಳೆದು ಬಾಗಿಲಿಗೆ ಆಗುವಂತೆ ಸರುಕಿಸಿ ಅಡ್ಡ ಕಟ್ಟೆಯೊಂದನ್ನು ಕಟ್ಟಲಾಗಿತ್ತು. ರಕ್ಷಣೆಗೆ ಅದು ಸಾಲದೆಂಬಂತೆ ಟೇಬಲ್ಲಿನ ಮೇಲೆ ಪುಟ್ಟ ಕಲ್ಲೊಂದನ್ನು ಇಡಲಾಗಿತ್ತು. ಇವೆಲ್ಲವೂ ಸಾಕಿದ್ದವೇ, ಎಷ್ಟು ಬುದ್ಧಿವಂತರು ಈ ಹೆಂಗಸರು ಅಂತ ಅಂದುಕೊಂಡರು ಖಾದರ್ ಸಾಬು. ಅವರಿನ್ನೇನು ಜಮೀಲಾಳನ್ನು ಏಳಿಸಬೇಕು ಎನ್ನುವಷ್ಟರಲ್ಲಿ ಒಂದು ಮುಖ್ಯ ಸಂಗತಿ ಗೋಚರವಾಯಿತು. ಮನೆಯ ಹಿಂದಿನ ಅಡಿಗೆ ಕೋಣೆಯಿಂದ ಬೆಳಕು ಬೆಳಗುತ್ತಿದೆ. ಅದನ್ನು ಹತ್ತಿರದಿಂದ ನೋಡಲೆಂದು ಹಿಂದೆ ಹೋದರು. ಇಲ್ಲಬಲ್ಲದ ಅದೆಷ್ಟೋ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳೋ ಭರದಲ್ಲಿ ಅವಳು ಅಡಿಗೆ ಕೋಣೆಯ ಬಾಗಿಲು ಮುಚ್ಚುವುದನ್ನೇ ಮರೆತಿದ್ದಳು. ಈ ಜಗತ್ತಿನಲ್ಲಿರೋ ಕಳ್ಳರೆಲ್ಲ ಆ ಬಾಗಿಲಿನಿಂದ ಮನೆಯೊಳಕ್ಕೆ ನುಗ್ಗಬಹುದು ಅಂತ ಖಾದರ್ ಸಾಹಬರು ಊಹಿಸಿದರು. ಅವರು ಒಳ ಹೋಗಿ ಶಬ್ದವಾಗದಂತೆ ಅಡಿಗೆ ಕೋಣೆಯ ಬಾಗಿಲು ಮುಚ್ಚಿ ಚಿಲಕ ಹಾಕಿ ಊರುಗೋಲಿನಂತೆ ಕೈಯಲ್ಲಿದ್ದ ಕೋಲನ್ನು ಅಲ್ಲೊಂದು ಮೂಲೆಯಲ್ಲಿಟ್ಟು ಡ್ರೆಸ್ಸಿಂಗ್ ರೂಮಿಗೆ ಹೋದರು. ಸಣ್ಣ ಪುಟ್ಟ ತರಚುವಿಕೆಗಳಿಂದ ಅಲ್ಲಲ್ಲಿ ಅವರ ಮೈ ಕಿತ್ತು ಹೋಗಿತ್ತು. ಕೆಲವರಲ್ಲಿ ರಕ್ತವೂ ಜುನುಗುತ್ತಿತ್ತು. ನೋಡಿಲ್ಲಿ ನನ್ನ ಮುದ್ದು ಜಮೀಲ, ನಿನಗಾಗಿ ನಾ ಎಷ್ಟೆಲ್ಲ ರಕ್ತ ಬಸಿದ್ದೇನೆ ಅಂದುಕೊಂಡರು. ನಂತರ ಹೆಂಡತಿಯ ಪೌಡರ್ ಡಬ್ಬಿಯಿಂದ ತನ್ನ ಮೈ ಮೇಲೆಲ್ಲ ಪೌಡರ್ ಅನುಕಿಸಿಕೊಂಡು ಬಟ್ಟೆ ಹಾಕಿಕೊಂಡು ತಲೆ ನೀವಿಕೊಂಡರು. ಕಿತ್ತಳೆ ಹಣ್ಣುಗಳನ್ನು ಅಲ್ಲೇ ಆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಬಿಟ್ಟು ಇನ್ನೇನು ಹೆಂಡತಿಯನ್ನು ಹೇಳಬೇಕೆನ್ನಿಸುತ್ತಿರುವಾಗ ಅವರಿಗೆ ಆ ದಿನ ತಾವು ಸಂಜೆಯ ಇಶಾ ಅಥವಾ ಮಗರಿಬ್ ಪ್ರಾರ್ಥನೆಗಳನ್ನು ಕೂಗಿಲ್ಲದಿರುವುದು ನೆನಪಾಗಿ ಮೊದಲು ಅವುಗಳನ್ನು ಮುಗಿಸಲು ನಿರ್ಧರಿಸಿ ಸ್ನಾನ ಮಾಡಿ ವಿಧಿವಿಧಾನಗಳನ್ನು ಮುಗಿಸಿ ಆ ಪ್ರಾರ್ಥನೆಗಳ ಶಾಸ್ತ್ರ ಮುಗಿಸಿದರು. ಅಂತೆಯೇ ಜಮೀಲಾಗಾಗಿ ತಮ್ಮನ್ನು ಬದುಕಿಸಿದ ಸರ್ವಶಕ್ತ ದೇವನಿಗೆ ವಂದನೆ ಹೇಳುವುದನ್ನು ಮರೆಯಲಿಲ್ಲ. ಆಮೇಲೆ ಕಿತ್ತಳೆ ಹಣ್ಣುಗಳನ್ನು ಎರಡು ತಟ್ಟೆಗಳಲ್ಲಿ ತುಂಬಿ
ಟೇಬಲ್ನ ಮೇಲಿಟ್ಟು ಹೆಂಡತಿಯನ್ನು ಕರೆದರು. ಓ ನನ್ನ ರಾಣಿಯೇ, ಜಮೀಲಾ ಬೀಬಿಗೆ ದಿಢೀರನ ಎಚ್ಚರವಾಯಿತು. ಕೈಯಲ್ಲಿದ್ದ ಗರಗಸವನ್ನು ಮತ್ತಷ್ಟು ಬಿಗಿ ಹಿಡಿದುಕೊಂಡು ಹೆದರಿಕೊಂಡೇ ಕಣ್ಣು ಬಿಟ್ಟಳು. ತಾಯೇ, ನಮ್ಮವ್ವ ಈ ಪ್ರಾಚೀನ ತುಂಡು ತುಂಡು ಮಾಡಿಬಿಟ್ಟಿಯಾ? ತಾಯೇ, ನಮ್ಮವ್ವ ಈ ಪ್ರಾಣಿನ ತುಂಡು ತುಂಡು ಮಾಡಿಬಿಟ್ಟಿಯಾ? ಇವ ಕಳ್ಳನಲ್ಲ, ನಿನ್ನೆದುರು ನಿಂತಿರೋ ಇವನನ್ನು ನಮ್ರ ಮತ್ತು ದಡ್ಡಬಡಿ ಮಗ ಅಬ್ದುಲ್ ಖಾದರ್ ಅಂತ ಕರೀತಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಅಂಡಿಯಲ್ಲಿಯೂ ಸಾಧ್ಯವೋ ಅಷ್ಟು ಅಲ್ಕೊಂಡು ಅಂತೂ ಬಂದಿದ್ದೀಯಾ ಅನ್ನುತ್ತ ಮುಂಬಾಗಿಲ ಕಡೆ ನೋಡಿ, ಅದು ಸರಿ, ತಾವು ಒಳಗೆ ಬಂದಿದ್ದಾದರೂ ಹೇಗೋ? ಈ ಹರೆಯದ ಹುಡುಗನ ಎದುರು ಎಲ್ಲಾ ಬಾಗಿಲುಗಳು ಎಲ್ಲಾ ಹೃದಯಗಳು ಬಿಚ್ಚಿಕೊಂಡು ಬಿಡುತ್ತವೆ. ಹೇಳದೆ ಕೇಳದೆ ಬಾಯಿಗೆ ಬಂದಂಗೆ ಒದರಬೇಡ, ಹ್ಯಾಗ್ ಬಂದೆ ಹೇಳು ಒಳಗೆ. ಅಡಿಗೆ ಕೋಣೆಯೊಳಗಿಂದ. ನನಗನಿಸುತ್ತೆ ಹೊರಗಡೆಯಿಂದ ಕೋಲೊಂದರಿಂದ ಒಳಗಿನ ಅಗಳಿಯನ್ನು ತೆಗೆದಿದ್ದೀಯ. ನೀನು ಹಾಗೆ ಮಾಡುವಾಗ ಯಾರಾದ್ರೂ ಕಳ್ಳರು ಅದನ್ನು ನೋಡಿದ್ರೆ ಅವರು ಹಾಗೆ ಮಾಡೋದಿಲ್ವೇನು? ನಾ ಹೆಂಗಪ್ಪ ಬದುಕೋದು ಇಂಥದ್ರೊಳಗೆ ಈ ಮನೆಯಲ್ಲಿ? ಜಮೀಲ ಕೇಳಿದ್ರು. ಏ ದಡ್ಡಿ, ಬಾಗಿಲನ್ನೇ ಹಾಕಿರಲಿಲ್ಲ, ಖಾದರ್ ಉತ್ತರಿಸಿದರು. ಸರಿಯಾಗಿ ಮಾತಾಡೋದು ಕಲಿ ಮೊದಲು, ಬಾಗಿಲು ಹಾಕಿರಲಿಲ್ಲ ಅಂತ ಹೇಳು, ಪ್ರತಿಭಟಿಸಿದಳು ಜಮೀಲ. ಸ್ವರ್ಗದಲ್ಲಿರೋ ಆ ದೇವರು ಬಂದ್ರೂ ಈ ಹೆಂಗಸರು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳೋ ಹಾಗೆ ಮಾಡಲಿಕ್ಕಾಗುತ್ತೇನು ಅಂದುಕೊಳ್ಳುತ್ತಾ ಖಾದರ್ ಸಾಹೇಬರು ಹೆಂಡತಿಯನ್ನು ಕೇಳಿದರು. ನೀನು ಪ್ರಾರ್ಥನೆ ಮುಗಿಸಿದ್ದೀಯೇನು? ಹೌದು ಅಂದು ಮೇಲೆದ್ದಳು. ಆಗ ಅವಳಿಗೆ ಕಂಡಿತ್ತು ಕಿತ್ತಳೆ ಹಣ್ಣುಗಳು. ಮುಖ ಕೆಂಪೇರಿತು. ಎಂಥ ಹಣ್ಣು ತಂದಿರೋದು? ಈ ದರಿದ್ರವ ಯಾರು ತಿಂತಾರೆ? ಜಮೀಲ ಕೆಂಗಣ್ಣುಗಳಿಂದ ಅವುಗಳನ್ನು ಸುಟ್ಟು ಬೂದಿ ಮಾಡುವಳಂತೆ ನೋಡಿದಳು. ಆದರೆ ಏನೂ ಆಡಲಿಲ್ಲ. ಅಲ್ಲೆಲ್ಲೂ ಸಿಗಲಿಲ್ಲ ಹೂಬಾಳೆ ಹಣ್ಣುಗಳು, ಖಾದರ್ ಸಾಹೇಬರು ಅಂದರು. ಜಮೀಲ ಅದಕ್ಕೆ ಉತ್ತರಿಸಲಿಲ್ಲ. ಅವರು ತಂದಿದ್ದ ಘನಂದಾರಿ ವಸ್ತು, ಅವಳು ಅದರ ಬಗ್ಗೆ ಏನು ತಾನೆ ಹೇಳಲು ಸಾಧ್ಯವಿತ್ತು? ಅವಳು ಒಳ ಹೋಗಿ ನೀರು ತಂದಳು. ಇಬ್ಬರು ಕೈ ತೊಳೆದು ಊಟ ಮಾಡಿದರು. ಸಾರು ಬೊಂಬಾಟಾಗಿತ್ತು. ಖಾದರ್ ಸಾಹೇಬರು ಮಾತು ತೆಗೆದರು. ನಿಜಕ್ಕೂ ಅಲ್ಲಿದ್ದವುಗಳಲ್ಲಿ ಯಾವುದೂ ಚೆನ್ನಾಗಿರಲಿಲ್ಲ. ಒಂದಕ್ಕೆ ಉಪ್ಪು ಸಾಲದಿದ್ದರೆ ಇನ್ನೊಂದು ಸಾಂಬಾರು ಪುಡಿಮಯ. ಆದರೆ ಹೊಸದಾಗಿ ಮದುವೆಯಾದ ಹೆಂಡತಿಯ ಅಡುಗೆಯಲ್ಲಿ ತಪ್ಪುಗಳನ್ನು ಹುಡುಕುವುದು ತರವೇನು? ಮಧ್ಯೆ ಬಾಯಿ ಹಾಕಿ ಅಂದಳು. ನಾನೀಗ ಮಲಗಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕವರು, ಮಲಗೋದಕ್ಕೆ ಮುಂಚೆ ಈ ಕಿತ್ತಳೆ ಹಣ್ಣುಗಳನ್ನು ತಿನ್ನು. ನಿನ್ನ ಆ ಹೂಬಾಳೆ ಹಣ್ಣುಗಳು ಎಲ್ಲಿ ಹುಡುಕಿದರೂ ಸಿಗಲಿಲ್ಲ. ಇವುಗಳನ್ನು ನದಿ ಈಜಿಕೊಂಡು ಉಳಿಸಿಕೊಂಡು ತಂದಿದ್ದೀನಿ. ನನಗೆ ಚೋಡಬೇಡ, ನನಗೆ ಕಿತ್ತಳೆ ಹಣ್ಣುಗಳು ಹಿಡಿಸೋಳ್ಳ. ಅಷ್ಟು ಕಷ್ಟದಿಂದ ತಂದಿದ್ದರೆ ಪಾಪ ನೀನೇ ತಿನ್ನಬಹುದು ಅಂತ ಅಂದುಕೊಂಡು ಅವಳು ಮೇಲೆದ್ದು ಮೂಗು ಮೇಲೆ ಮಾಡಿಕೊಂಡು ಹಾಸಿಗೆ ಹೋಗಿ ಮಲಗಿದಳು. ಖಾದರ್ ಸಾಹೇಬರು ಕಿತ್ತಳೆ ಹಣ್ಣುಗಳ ಸಿಪ್ಪೆ ಸುಲಿದರು. ತೊಳೆಗಳನ್ನು ಒಂದೊಂದು ತಟ್ಟೆಯಲ್ಲಿಟ್ಟು ಕೂಗಿದರು. ಜಮೀಲಾ, ನನಗೆ ಬೇಡಂತ ಹೇಳಲಿಲ್ಲವೇನು? ನಿನಗೆ ಇಷ್ಟವಿಲ್ಲವೇನು? ಮದುವೆ ಆದ ಕ್ಷಣದಿಂದಲೇ ಹಲ್ಲು ಮುರಿಯೋ ಹಾಗೆ ರಪರಪಾಂತ ಬಾರಿಸಬೇಕಿತ್ತು ಇವಳಿಗೆ ಅಂತ ಅಂದುಕೊಂಡು, ನೀನೀಗ ಸುಮ್ಮನೆ ಎದ್ದು ಬಾ ಇಲ್ಲಿ ಅಂದರು. ನಂಗೆ ನಿದ್ದೆ ಬರ್ತಾ ಇದೆ. ಅದು ಹಾಗೇನು? ಖಾದರ್ ಸಾಹೇಬರು ಎದ್ದು ಅವಳು ಮಲಗಿದ್ದಲ್ಲಿಗೆ ಹೋಗಿ ಮೆಲ್ಲೆಗೆ, ಜಮೀಲಾ, ನನ್ನ ಜೀವಾನೇ ಮುಡುಪಾಗಿಟ್ಟು ಇವುಗಳನ್ನು ತಂದಿದ್ದೇನೆ. ನೋಡು, ಒಂದು ಪಕ್ಷ ನಾನು ನದಿಯಲ್ಲಿ ಮುಳುಗಿ ಗೋತಾ ಹೊಡೆದಿದ್ರೆ? ಜಮೀಲಾ ಹಾಸಿಗೆಯಿಂದ ಮೇಲೆಳೆದೆ ಮುಖವನ್ನು ದಿಮ್ಮಿಗಾಗಿಸಿ ಮಲಗಿದಳು. ಜಮೀಲಾ, ಆಗ ಜಮೀಲಾ ಕೊಂಚ ಮುಖವನ್ನು ವಾರ ಮಾಡಿ, ನನಗೆ ಬೇಕಾದದ್ದು ಹೂಬಾಳೆ ಹಣ್ಣುಗಳು. ಈ ಊರಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ನಾಳೆ ಹೂಬಾಳೆ ಹಣ್ಣಿನ ಗಿಡಗಳನ್ನೇ ತಂದು ನಿನ್ನ ಮುಂದಿಡ್ತೀನಿ. ಅವು ಬೆಳೆದು ದೊಡ್ಡವಾಗಿ ಹಣ್ಣು ಬಿಟ್ಟಾಗ ನಾನು ತಿನ್ನಬೇಕೇನು? ಸರಿ, ಈಗ ಇವುಗಳನ್ನು ತಿನ್ನು, ತುಂಬಾ ವಿಟಮಿನ್ಗಳಿರುತ್ತವೆ. ನನಗವು ಬೇಡ, ನೀನು ತಿನ್ನಲೇಬೇಕು. ಜಮೀಲಾ ಬೀಬಿ ಹಾಸಿಗೆಯಲ್ಲಿ ಎದ್ದು ಕುಳಿತಳು. ಅಧಿಕಾರದ ಗತ್ತಿನಲ್ಲಿ ಥೆಟ್ ಟಿಪಿಕಲ್ ಹೆಂಗಸಿನಂತೆ ಕೇಳಿದಳು.
ನೀನು ನರಕವನ್ನು ಒತ್ತಾಯವಾಗಿ ತಿನ್ನಿಸಬಹುದು ಅಂತ ತಿಳ್ಕೊಂಡಿದ್ದೇನು? ಒಳ್ಳೆಯದು, ಖಾದರ್ ಸಾಬರು ಯೋಚಿಸಿದರು, ಒಳ್ಳೆಯ ಐಡಿಯಾ. ಅವರು ಅಲ್ಲಿಂದ ನೇರ ಅಡುಗೆ ಕೋಣೆಗೆ ಹೋಗಿ ನದಿಯ ದಡದಿಂದ ತಂದು ಮೂಲೆಯಲ್ಲಿ ಇಟ್ಟಿದ್ದ ಕೋಲನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮುರುಕೊಂಡು ಮಲಗುವ ಕೋಣೆಗೆ ಬಂದರು. ಜಮೀಲಾ ಬೀಬಿ ಆ ತುಂಡು ಕೋಲನ್ನು ತುಂಬಾ ಉದಾಸೀನವಾಗಿ, ಇಡೀ ಪ್ರಪಂಚವನ್ನೇ ವಿರೋಧಿಸುತ್ತಿರುವವಳ ಹಾಗೆ ಗತ್ತಿನಲ್ಲಿ ನೋಡಿದಳು. ಏಳು ಮೇಲೇಳು. ನಾ ಏಳಲ್ಲ. ನೀನು ಏಳಲ್ವಾ ಅಂದು ಗರಗಸ ತರಲು ಹೋದರು. ಜಮೀಲಾಳ ನೋಟದೊಳಗಿನ ಉದಾಸೀನ ಮುಂದುವರೆದಿತ್ತು. ಬಾ ಇಲ್ಲಿ, ಖಾದರ್ ಕರೆದರು. ನಾ ಬರೋಲ್ಲ ತಿರುಗಿ ಎಂದೇಳು ಜಮೀಲಾ. ಅದು ಹಾಗೇನು ಅನ್ನುತ್ತ ಖಾದರ್ ತಮ್ಮ ಕೈಯಲ್ಲಿದ್ದ ಕೋಲಿನಿಂದ ಜಮೀಲಾಳ ಕುಂಡಿಗಳ ಮೇಲೆ ಚುರುಗುಡುವಂತೆ ಎರಡು ಏಟು ಬಾರಿಸಿದರು. ನಂತರ ಕೈಗರಸವನ್ನೆತ್ತಿ ತೋರಿಸಿ, ಮುಂದಿನ ಆಯುಧ ಇದೆ ನೋಡು, ಒಂದೇ ಏಟಿಗೆ ಕಚಕ್. ಅವಳು ಎದ್ದು ನಿಂತಳು. ಕಣ್ಣುಗಳು ತುಂಬಿ ಬಂದಿದ್ದವು. ಆ ಕಣ್ಣೀರು! ಅವ ನೋಡಿದೊಡನೆ ಖಾದರ್ ಸಾಹೇಬರ ಎದೆ ಬಿರಿಯಿತು. ಅವ ಏನು ಅನ್ನಬಹುದಿತ್ತು? ಅವ ಕೇವಲ ಗಂಡು ತಾನೆ. ಹೆಣ್ಣಿನ ಕಣ್ಣೀರಿಗೆ ಹೇಗೆ ತಾನೇ ಭಿನ್ನವಾಗಿರಲು ಸಾಧ್ಯ? ಅದೇನೇ ಆಗಲಿ, ಸದ್ಯಕ್ಕೆ ತಮ್ಮ ಎದೆಯನ್ನು ಕಲ್ಲಿನಂತೆ ಕೊಂಚ ಹೊತ್ತು ಗಟ್ಟಿ ಮಾಡಿಕೊಳ್ಳಬೇಕು ಅನಿಸಿತು. ಅವರು ಅಂದಿರು, ಜಮೀಲಾ, ಸುಮ್ಮನೆ ಕಣ್ಣೀರ ಕಳ್ಕೋಬೇಡ. ನಿನಗೆ ಅಳಲೇಬೇಕು ಎಂತಿದ್ದರೆ ನಿನ್ನ ಕಣ್ಣೀರನ್ನೆಲ್ಲ ಒಂದು ತಪ್ಪಲೆಯೊಳಗೆ ಬಸಿ, ಆಮೇಲೆ ಅದರಲ್ಲಿ ನಾನು ಸ್ನಾನ ಮಾಡುತ್ತೇನೆ, ತಿಳಿಯುತ್ತೇನು? ಜಮೀಲಾ ಗಂಟಲು ತುಂಬಾ ಬಿಕ್ಕಳಿಕೆಗಳ ತುಂಬಿಕೊಂಡು ಹೇಳಿದಳು, ನೀ ನನ್ನ ಕೊಲಬೇಕೆಂತ ಇರಿದ್ದೇನು? ನಾ ಹೌದು ಅವರೆಂದರು. ನಾನೀಗ ನಿನ್ನನ್ನು ಕೊಂದು ಬಿರಿಯಾನಿ ಮಾಡಿಕೊಂಡು ತಿನ್ನಬೇಕೆಂದುಕೊಂಡಿದ್ದೀನಿ ಅನ್ನುತ್ತಲೇ ಅವರು ಅವಳ ಕೈಗಳನ್ನು ಹಿಡಿದು ದರ ದರನೆ ಎಳೆತಂದು ಕಿತ್ತಲೆ ಹಳ್ಳಿನ ತೊಡೆಗಳ ಮುಂದೆ ನಿಲ್ಲಿಸಿದರು. ಅವ ತಗೊಂಡು ತಿನ್ನು, ಅಧಿಕಾರವಾಣಿಯಿಂದ ಗದರಿಸಿದರು ಖಾದರ್. ಜಮೀಲಾ ಕೇಳಿಸಿದವಳಂತೆ ನಟಿಸಿದಳು. ಮತ್ತವಳು ಪ್ರಪಂಚವನ್ನೇ ಎದುರಿಸಿ ನಿಲ್ಲುವಂತ ನೋಟವ ಚೆಲ್ಲಿದಳು. ಹಾಗಾದ್ರೆ ನೀನು ನಿನ್ನ ಗಂಡನ ಮಾತಿಗೆ ಬೆಲೆ ಕೊಡಲ್ಲ ಅನ್ನು. ಕೋಲಿನೆತ್ತಿ ಮತ್ತೆ ಕುಂಡಿಗಳ ಮೇಲೆ ಚಟಚಟನೆ ಸದ್ದಾಗುವಂತೆ ಆರೇಳು ಏಟುಗಳನ್ನು ತೀಡಿದರು. ಆಗವಳು ಒಂದು ತೊಳೆಯನ್ನೆತ್ತಿ ಮೆಲ್ಲೆಗೆ ಬಾಯಡಿಗಿಟ್ಟುಕೊಂಡಳು. ಅಷ್ಟು ಸಾಲಲ್ಲ, ಇನ್ನೂ ತಿನ್ನು. ಕೈಗರಸದತ್ತ ಕಣ್ಣು ಹಾಯಿಸಿ ಸೂಚ್ಯವಾಗಿ ಸಣ್ಣಗೆ ಗುಡುಗಿದಂತೆ, ಅದು ಕಾಣುತ್ತೇನೋ ನಿನಗೆ, ಅದನ್ನ ತಗೊಂಡ್ರೆ ಗಬಗಬ ಅಂತ ತಿನ್ನುತ್ತೆ ಅಂದರು. ಅದನ್ನ ತಗೊಂಡ್ರೆ ಗಬಗಬ ಅಂತ ತಿನ್ಸುತ್ತೆ ಅಂದರು. ಜಮೀಲಾ ಉಳಿದ ತೊಳೆಗಳನ್ನು ಬಿರಬಿರನೆ ತಿನ್ನತೊಡಗಿದಳು. ನಿಧಾನಕ್ಕೆ ಅದರೊಳಗಿನ ಬೀಜಗಳನ್ನು ತೆಗೆದು ತಿನ್ನು. ಅಷ್ಟು ಸಾಕಾಗಿತ್ತು, ಅಷ್ಟು ಸಾಕಾಗಿತ್ತು ಜಮೀಲಾಳಿಗೆ. ಅವಳ ಕಣ್ಣುಗಳಿಂದ ಕಣ್ಣೀರ ಕಟ್ಟೆಯ ತೂವು ಒಡೆಯಿತು. ಒಂದೊಂದೇ ತೊಳೆಗಳನ್ನು ಎತ್ತಿ ಬೀಜಗಳನ್ನು ಬಿಡಿಸಿ ತಿನ್ನಲು ಪ್ರಾರಂಭಿಸಿದಳು. ಆಗ ಅಬ್ದುಲ್ ಖಾದರ್ರ ಮನಸ್ಸು ತುಂಬಾ ಚುರುಕಾಯಿತು. ಅವರಿಬ್ಬರ ಮಧ್ಯೆ ಇದ್ದ ಇನ್ನೂ ಕೆಲವು ತೀರ್ಮಾನಿಸಲಾಗದ ಜಗಳಗಳನ್ನೆಲ್ಲ ತಕ್ಷಣವೇ ಒಂದು ಗತಿ ಕಾಣಿಸಬೇಕೆಂದು ಅದಕ್ಕೆ ಕೇಳಿದರು. ನಿನಗೆ ನಾ ಏನಾಗಬೇಕು? ಯಾರಿಗ ಗೊತ್ತು? ಈ ಕೈಗರಸ ನೋಡಿಲ್ಲಿ, ನಿನಗೆ ನಾನೇನಾಗಬೇಕು? ಗಂಡ, ಕೈಗರಸ ನಿನಗೆ ಕಾಣ್ತಾ ಇದೆಯಾ? ಇನ್ನು ಮುಂದೆ ನನ್ನ ತಿದ್ದಲು ನನಗೆ ಬುದ್ಧಿ ಹೇಳಲು ಬರುತ್ತೀಯಾ? ಇಲ್ಲ ಅಂತ ಹೇಳು, ಬೇಗ ನೋಡಿಲ್ಲಿ ಈ ಚಾಕು. ಇಲ್ಲ. ನೀನು ತಿಂತಾ ಇರೋದೇನು? ಕಿತ್ತಳೆ ಹಣ್ಣುಗಳು. ಫಟ್ ಅಂತ ಅವಳ ಹಿಂಭಾಗಕ್ಕಂದು ಏಟು ಬಿತ್ತು. ಈ ಚಾಕು ನೋಡಿದೆಯಲ್ವಾ, ಹೇಳು, ನೀನು ತಿನ್ನುತ್ತಿರೋದು ಕದಳಿ ಹಣ್ಣುಗಳು ಅಂತ. ಹೂ ಬಾಳೆ ಹಣ್ಣುಗಳು. ನಿನಗೆ ಅಡಿಗೆ ಆಳು ಬೇಕಾ? ಇಲ್ಲ ಅಂತ ಹೇಳು ಬೇಗ. ನಿನಗೆ ಈ ಚಾಕು ಬೇಡ. ನೀನು ನಾಜುಕು ಮಾಡ್ತೀಯಾ? ಈ ಚಾಕನ್ನ ನೀ ನನ್ನ ಹೆಂಡತಿ ಹೌದೋ ಅಲ್ವೋ? ಹೌದು. ನಾನು ಡ್ರೈವರ್ಗಳ, ಕವಿಗಳು, ರಾಜಕಾರಣಿಗಳು, ಬಿಡಿ ಕೆಲಸದವರ ಹತ್ತಿರ ಮಾತಾಡಬಹುದಲ್ಲವೇ? ಹೇಳು, ಮಾತಾಡಬಹುದು ಅಂತ. ಮಾತಾಡಬಹುದು. ನೀನ್ ಏನ್ ತಿಂತ ಇದ್ಯಾ?
ಹೂಬಾಳೆ ಹಣ್ಣುಗಳು. ನನ್ನ ಮುದ್ದು, ಅಬ್ದುಲ್ ಖಾದರ್ ಕೈಯಲ್ಲಿದ್ದ ಕೋಲು ಮತ್ತು ಚಾಕುಗಳನ್ನು ಕೆಳಗೆಸೆದು ಜಮೀಲಾಳನ್ನು ಬಿಗಿದಪ್ಪಿ ಮುತ್ತಿಟ್ಟರು. ಅವಳ ಕುಂಡಿ ಮತ್ತು ತೊಡೆಗಳಲ್ಲಿ ಬಾಸುಂಡೆಗಳಿನ್ನೂ ಅಳಿದಿರಲಿಲ್ಲ. ಅವುಗಳನ್ನು ನೋಡುತ್ತಿದ್ದಂತೆ ಅವರ ಎದೆ ಭಾರವಾಯಿತು. ಅದು ತುಂಬಾ ನೋಯ್ತಾ ಇದೆಯಾ ನನ್ನ ಬಂಗಾರ? ಅವಳು ಆಳವಾಗಿ ನಿಟ್ಟಿಸಿರುತ್ತಾ ಅಂದಳು. ಇಲ್ಲ. ಹಾಗೆ ಆ ರಾತ್ರಿ ಕಳೆಯಿತು. ಆ ಹಗಲು ಬಂತು. ಲೆಕ್ಕ ಬಿರದಷ್ಟು ಸಲ ನದಿಯಲ್ಲಿ ನೆರೆಯುಕ್ಕಿ ನೆಕ್ಕಿತು. ಜಮೀಲಾ ಬೀಬಿ ಒಂದಲ್ಲ 9 ಮಕ್ಕಳು ಹೆತ್ತಳು. ಪ್ರಪಂಚದಲ್ಲಿ ಅದೇನೇನು ಬದಲಾವಣೆಗಳಾದವು. 2 ಮಹಾಯುದ್ಧಗಳಾದವು. ಮನುಷ್ಯನ ಬದುಕು ಅನೇಕ ದಿಕ್ಕುಗಳಲ್ಲಿ ಬೆಳೆಯಲಾರಂಭಿಸಿತು. ಅಬ್ದುಲ್ ಖಾದರ್ ಮತ್ತು ಜಮೀಲಾ ಬೀಬಿ ಕಾಲದ ತೆಕ್ಕೆಯಲ್ಲಿ ತವಿಳಿ ಮುದುಕರಾದರು. ಅವರ ತಲೆಕೂದಗಳು ನೆರೆತು ಹಲ್ಲುಗಳು ಉದುರಿ ಹೋದವು. ಮೊಮ್ಮಕ್ಕಳನ್ನು ಕಂಡ ಎಲ್ಲಾ ಅಜ್ಜ ಅಜ್ಜಿಯರಂತೆ ಬೆನ್ನು ಬಾಗಿ ಸೊರಗಿ ಕ್ಷೀಣವಾದರು. ಆದರೂ ಯಾವಾಗಲಾದರೊಮ್ಮೆ ಅವರಿಗೆ ಹಳೆಯ ದಿನದ ನೆನಪುಗಳು ಹಸರಾಗಿ ಬಿಡುತ್ತವೆ. ಅಬ್ದುಲ್ ಖಾದರ್ ಸಾಹಬರಿಗೆ ಆಗಾಗ ನಗು ಬಂದು ಜಮೀಲಾ ಬೀಬಿಯವರನ್ನು ಕೇಳಬಹುದು. ಓ ರಾಣಿಯೇ, ಒಮ್ಮೆ ನೀನು ಹೂ ಬಾಳೆ ಹಣ್ಣುಗಳು ಬೇಕು ಅಂದಾಗ ನದಿಯ ಈಜುಕೊಂಡು ನಾ ಏನು ತಂದಿದ್ದೆ ನಿನಗೆ? ಜಮೀಲಾ ಬೀಬಿಯು ನಕ್ಕು ಅನ್ನಬಹುದು, ಹೂ ಬಾಳೆ ಹಣ್ಣುಗಳು. ಮತ್ತೆ ಖಾದರ್ ಸಾಹೇಬರು, ಅವು ನೋಡಲು ಹೇಗೆ ಕಾಣುತ್ತಾ ಇದ್ವೋ? ದುಂಡ ದುಂಡೆಗೆ, ಕಿತ್ತಲೆ ಹಣ್ಣುಗಳಂಗೆ. ಅವ ಮತ್ತೆ ಕೇಳಬಹುದು, ನಾ ನಿನಗೆ ಏನು ತಂದಿದ್ದೆ? ಅವಳು ತಿರುಗಿ ಅನ್ನಬಹುದು, ಹೂ ಬಾಳೆ ಹಣ್ಣುಗಳು.